ಆದ ನಂತರ ನಾವು ನೇರ ಭಾಗವತಕ್ಕೆ ಪ್ರವೇಶ ಮಾಡೋಣ. ಭಗವಂತನ ಧ್ಯಾನದ ಬರೆಯ ಮಂದಹಾಸ ಮತ್ತು ಮಂದಹಾಸದಿಂದ ಪ್ರೀತಿಯಿಂದ ಅರಳಿದ ಕಣ್ಣು, ಆ ಅರಳು ಕಣ್ಣಿನ ಮೇಲೆ ಪ್ರೀತಿಯಿಂದ ಬಗ್ಗಿದ ಹುಬ್ಬು, ಇಷ್ಟನ್ನು ಮಾತ್ರ ನೋಡು ಅಂತ ನಿನ್ನೆ ಹೇಳಿದ್ದು ಧ್ಯಾನದ ಒಂದು ಆಸ್ಪೆಕ್ಟ್. ಅಧೀನ ಲೀಲಾ ಹಸಿತ ಇಕ್ಷಣ ಉಲ್ಲಸತ್ ಲೀಲಾ ಹಸಿತೇಕ್ಷಣೋಲ್ಲಸತ್ ಭೂಭಂಗ ಸಂಸೂಚಿತ ಭೂರಿ ಅನುಗ್ರಹ. ಆ ಮುಖದಲ್ಲಿ ಉತ್ಕೃಷ್ಟವಾದ ಮಂದಹಾಸ, ಆ ಮಂದಹಾಸದ ಮೇಲೆ ಆ ಮಂದಹಾಸಕ್ಕೆ ಅನುಗುಣವಾಗಿ ಅರಳಿದ ಕಣ್ಣು, ಆ ಕಣ್ಣುಗಳ ಮೇಲೆ ಪ್ರೀತಿ ತುಂಬಿ ಬಗ್ಗಿದ ಬಿಲ್ಲಿನಂತೆ ಬಗ್ಗಿದ ಸುಂದರವಾದ ಹುಬ್ಬು, ಇಷ್ಟೇ ಆಸ್ಪೆಕ್ಟನ್ನ ನೋಡುವಂತ ಇಡೀ ದೇಹವನ್ನು ಧ್ಯಾನ ಮಾಡಬೇಡ ಪ್ರಾರಂಭದಲ್ಲಿ ಇಷ್ಟು ಮಾಡೋಣ. ಆ ಒಟ್ಟು ಭಂಗಿ ಭಗವಂತನ ಮುಖದ ಭಂಗಿ ಹೇಗಿದೆ ಅಂದ್ರೆ ಸಂಸೂಚಿತ ಭೂರಿ ಅನುಗ್ರಹ, ನನ್ನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಕಣ್ಣಲ್ಲಿ ನನ್ನನ್ನು ನೋಡ್ತಾ ಇದ್ದಾನೆ ಭಗವಂತ, ಪ್ರೀತಿಯಿಂದ ನಡೀತಾ ಇದ್ದಾನೆ. ಹುಬ್ಬು ಗಂಟಿಕ್ಕಿಲ್ಲ, ಬಿಲ್ಲಿನಂತೆ ಬಗ್ಗಿ ಮಧುರವಾದ ಹುಬ್ಬಿನಿಂದ ಆ ಹುಬ್ಬು, ಆ ಕಣ್ಣಿನ ನೋಟ, ಆ ಮಂದಹಾಸ, ಇದೆಲ್ಲದರಲ್ಲಿಯೂ ಪ್ರೀತಿ ಕಾರುಣ್ಯ ಅನುಗ್ರಹ ಹರಿದು ಬರ್ತಾ ಇದೆ ನನ್ನ ಮೇಲೆ ಅಂತ ವೀಕ್ಷೇತ. ಇದು ನಿನ್ನೆ ಧ್ಯಾನದ ಒಂದು ಮುಖವನ್ನು ಕರೆಯುವ ವೀಕ್ಷೇತ ಚಿಂತಾಮಯಂ, ಚಿಂತಾಮಣಿ ಅಂತ ನಾವು ಹೇಳ್ತೇವೆ, ಬಯಸಿದ್ದನ್ನು ಕೊಡುವುದಕ್ಕೆ ಚಿಂತಾಮಣಿ ಅಂತ. ಭಗವಂತನ ಚಿಂತಾಮಯ ಅಂದ್ರು ಭಗವಂತನಿಗೆ ಯಾವುದು ಮುಖ್ಯವಾಗುತ್ತೆ, ಮಯ ಅಂದ್ರೆ ಪ್ರಧಾನ, ಭಗವಂತನಿಗೆ ಯಾವುದು ಮುಖ್ಯವಾಗುತ್ತೆ ಅಂದ್ರೆ ನಮ್ಮ ಚಿಂತೆ ಅವನಿಗೆ ಮುಖ್ಯವಾಗುತ್ತೆ ಅಂತ. ಒಳ್ಳೆ ಶಬ್ದ ಇದೆ, ನಮಗೆ ಏನು ಬೇಕು ಅಂತ ನಾವು ಬಯಸ್ತೇವೆ, ಆ ಬಯಕೆ ಅವನಿಗೆ ಮುಖ್ಯ, ಅವನಿಗೆ ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ಮುಖ್ಯ ಅಲ್ಲ, ಅವನಿಗೆ ಏನು ಕೊಡಬೇಕಾಗಿಲ್ಲ ಏನು ಬಿಡಬೇಕಾಗಿಯೂ ಇಲ್ಲ, ಆದ್ರೆ ನಮಗೆ ಏನು ಬೇಕು ಅನ್ನೋದೇ ಅವನಿಗೆ ಮುಖ್ಯ. ಆದ್ರಿಂದ ಚಿಂತೆಯೇ ಪ್ರಧಾನ, ಭಕ್ತರ ಚಿಂತೆಯೇ ಭಗವಂತನಿಗೆ ಪ್ರಧಾನ ಕಾಳಜಿ. ಅಂಥ ಭಗವಂತನನ್ನ ಯಾವ ಮನೋಧಾರಣೆಯ ಅವತಿಷ್ಠತೆ, ಮನಸ್ಸು ಧಾರಣೆ ಭಗವಂತನ ಆ ರೂಪವನ್ನು ಎಷ್ಟು ಕಾಲ ಧಾರಣೆ ಮಾಡುತ್ತೋ ಅಷ್ಟೊಂದು ಅಂತಹ ಭಗವಂತನ ರೂಪವನ್ನು ನೋಡುವಂತ. ಇದು ಈ ಧಾರಣೆ ಸಾಧ್ಯವಾಗಬೇಕಾಗಿದ್ದರೆ ಬರೇ ಜ್ಞಾನ ಸಾಲದು, ಬರೇ ಪಾಂಡಿತ್ಯದಿಂದ ಧ್ಯಾನ ಮಾಡಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಪಾಂಡಿತ್ಯ ಹೆಚ್ಚಾದರೆ ಜ್ಞಾನ ಮಾಡಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಪಾಂಡಿತ್ಯದ ಮದ ಜಾಸ್ತಿ ಆದರೆ, ನಾನು ಪಂಡಿತ ಅನ್ನೋ ಭ್ರಮೆ ಬಂದುಬಿಟ್ರೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಏನು ಬೇಕಾಗುತ್ತೆ ಅಂದ್ರೆ ಜ್ಞಾನದ ಜೊತೆಗೆ ಧ್ಯಾನಕ್ಕೆ ಬಹಳ ಮುಖ್ಯವಾಗಿರತಕ್ಕ ವಸ್ತು ಸಬ್ಮಿಷನ್, ಶರಣಾಗತಿ, ಭಕ್ತಿ. ಭಕ್ತಿ ಇಲ್ಲದ ಪಾಂಡಿತ್ಯದಿಂದ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ವಿಷಯ ಎಲ್ಲ ಗೊತ್ತಾಯಿತು ಆದರೂ ಕಣ್ಮುಚ್ಚಿದ್ರೆ ಭಗವಂತ ಕಾಣುವುದಿಲ್ಲ, ಏನ್ ಮಾಡುವುದು? ಯಾವನ್ ನಜಾಯೇತ ಪರಾವರೆಯಸ್ಮಿನ್ ವಿಶ್ವೇಶ್ವರೇ ದ್ರಷ್ಟಲಿ ಭಕ್ತಿ ಯೋಗ ಹೇಳ್ತಾರೆ. ನೀನು ಎಷ್ಟು ಶಾಸ್ತ್ರ ಓದಿದ್ರು ಭಗವಂತ ಕಾಣುವುದಿಲ್ಲ, ಕಣ್ಮುಚ್ಚಿದ್ರೆ ಅವನಿಗೆ ಅವನ ಪಾಂಡಿತ್ಯದ ಅಹಂಕಾರವೇ ಕಾಣೋದು, ಭಗವಂತ ಕಾಣೋದೇ ಇಲ್ಲ. ಆಗ ಏನ್ ಮಾಡ್ಬೇಕು ಅಂತ, ಯಾವನ್ ನಜಾಯೇತ ಪರಾವರೇ ಅಸ್ಮಿನ್ ವಿಶ್ವೇಶ್ವರೇ ದ್ರಷ್ಟಲಿ ಭಕ್ತಿ ಯೋಗ, ಎಲ್ಲವನ್ನೂ ನೋಡುವ ಭಗವಂತ ಅವನನ್ನು ನೋಡೋದಕ್ಕಾಗ್ತಾ ಇಲ್ಲ ನಮಗೆ, ಅವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ, ನಮ್ಮೊಳಗಿರ್ತಕ್ಕಂಥ ಅಹಂಕಾರವನ್ನು ನೋಡಿದ, ಹಾಗಾಗಿ ಕಾಣಿಸ್ಕೊಳ್ಳೇ ಇಲ್ಲ ಅವನು. ನಿನ್ನ ಅಹಂಕಾರ ಇಳಿಲಿ ಆಮೇಲೆ ಬರ್ತಾನೆ ಅಂತ ಕೂತ್ಬಿಟ್ಟ. ಆಗ ಧ್ಯಾನ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ. ಈ ಶ್ಲೋಕ ಬಹಳ ಮಹತ್ವದ ನೋಡಿ, ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕಾದ್ರೆ ಜ್ಞಾನ ಬೇಕು, ಭಗವಂತನನ್ನ ಕಾಣಬೇಕಾದ್ರೆ ಜ್ಞಾನೇನೇವ ಪರಂ, ಜ್ಞಾನದಿಂದಲೇ ತಮೇವಂ ವಿದ್ವಾನ್ ಅಮೃತ ಇಹಭವತಿ, ಅವನನ್ನು ತಿಳಿದವನು ಮಾತ್ರವೇ, ಅವನನ್ನು ಜ್ಞಾನಿಗಳಿಗೆ ಮಾತ್ರವೇ ಕಾಣಿಸಿಕೊಳ್ತಾನೆ ಅಂತ ಹೇಳಿದರು ವೇದದಲ್ಲಿ. ಎಲ್ಲ ಕಡೆ ಜ್ಞಾನಕ್ಕೆ ಇಷ್ಟು ಒತ್ತು ಕೊಡ್ತಾರೆ, ಜ್ಞಾನಕ್ಕೆ ಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕೊಡುತ್ತೆ, ಜ್ಞಾನಿ ತ್ವಾತ್ಮೈವ ಮೇ ಮತ. ಎಲ್ಲ ಕಡೆ ಜ್ಞಾನದಿಂದ ಮಾತ್ರವೇ ಭಗವಂತನನ್ನು ಅರಿಯುವುದು ಸಾಧ್ಯ ಅಂತ ಎಲ್ಲ ಕಡೆ ಹೇಳಿ ಕೊನೆಗೆ ಕೃಷ್ಣ ಏನು ಹೇಳ್ತಾನೆ, ಭಕ್ತಿಯಾದು ಅನನ್ಯ ಶಕ್ಯ, ಕೇವಲ ಭಕ್ತಿಯಿಂದ ಅಲ್ಲಿ ಅನನ್ಯ ಆಗಲಿ, ಜ್ಞಾನವನ್ನು ಬಿಟ್ಟುಬಿಟ್ಟ ಅಂದ್ರೆ ಭಕ್ತಿಗೆ ಪೂರಕವಾದ ಜ್ಞಾನ ಮಾತ್ರ ಭಗವಂತನ ಅರಿವಿಗೆ ಕಾರಣವಾಗುತ್ತೆ, ಭಕ್ತಿ ಇಲ್ಲದ ಜ್ಞಾನ ಅದು ಅಹಂಕಾರವಾಗಿಬಿಡುತ್ತೆ. ಭಕ್ತಿವಶ ಪುರುಷ ಭಕ್ತಿರೇ ವೈನಂಗಮಯತಿ ಅಂತ ಒಂದು ಪ್ರಾಚೀನ ಶ್ರುತಿಯಲ್ಲಿ ಮಾತು ಬಂತು. ಅವನು ಒಲಿಯೋದು ನಮ್ಮ ಅಧೀನ ಆಗೋದು ನಮ್ಮ ಪಾಂಡಿತ್ಯಕ್ಕಲ್ಲ, ಮತ್ತೆ ನಮ್ಮ ಭಕ್ತಿಗೆ, ಭಕ್ತಿಗೆ ಮಾತ್ರ ಅವನು ಅಧೀನ ಆಗ್ಬಿಡ್ತಾನಂತೆ.
ಭಕ್ತಿಗೆ ಅವನು ವಶ ಆಗಿಬಿಡ್ತಾನೆ. ನಾವು ಹೇಳಿದ ಹಾಗೆ ಹೇಳ್ತಾನೆ ಭಗವಂತ ಯಾವಾಗ ಅಂದ್ರೆ ಅಂತ ಶರಣಾಗತಿಯಿಂದ ಮಾಡಿದ್ದಾಗ. ಭಕ್ತಿ ಯೋಗ ನಮಗೆ ಸಾಧ್ಯವಾಗದೇ ಇದ್ದರೆ ಅಂತ ಶರಣಾಗತಿ ಬರಲಿಲ್ಲ. ಎಷ್ಟೋ ಓದಿದೆವು ತಿಳಿದೆವು ಆದರೂ ಭಗವಂತನ ಬಗ್ಗೆ ಭಕ್ತಿ ಪೂರ್ಣವಾಗಿ ಬರಲಿಲ್ಲ. ಅದರಿಂದ ಕಣ್ಮುಚ್ಚಿದ್ರೆ ಭಗವಂತ ಕಾಣಲಿಲ್ಲ. ಯಾವತ್ತು ನಜಾಯೇತ ಭಕ್ತಿ ಯೋಗ, ಭಕ್ತಿಯೋಗ ಒಳಗಿನಿಂದ ಜಾಗೃತವಾಗದೇ ಇದ್ದಾಗ ಎಲ್ಲಿ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟವಿ. ಪರಾವರ ಅಂತ ಭಗವಂತನಿಗೆ ಒಂದು ಹೆಸರು ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ನಮಗಿಂತ ಪರ ದೊಡ್ಡ ತತ್ವಗಳು ತುಂಬಾ ಇವೆ. ನಾವು ಜಗತ್ತಿನ ಒಂದು ಯಾವುದೋ ಒಂದು ಮೂಲೆಯ ಇನ್ಸಿಗ್ನಿಫಿಕೆಂಟ್ ಒಂದು ಅನುಕರಣ. ನಮಗಿಂತ ದೊಡ್ಡ ತತ್ವಗಳು ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ಅಂತ ಇವೆ. ಆ ಎಲ್ಲ ಪರಗಳು ಕೂಡ ಯಾರ ಮುಂದೆ ಅವರ ಸಣ್ಣದ ಅವರ ಬರಾವರ. ದೊಡ್ಡ ತತ್ವಗಳು ಲಕ್ಷೋಪಲಕ್ಷ ಇವೆ. ಎಲ್ಲ ದೊಡ್ಡ ತತ್ವಗಳು ಯಾರ ಮುಂದೆ ಸಣ್ಣದೋ ಅವರು ಅಂದ್ರೆ ಎಲ್ಲಕ್ಕಿಂತ ದೊಡ್ಡವಾದ ಬರಾವರ. ಅಂಥವರಲ್ಲಿಯೂ ಭಕ್ತಿ ಬರಲಿಲ್ಲ. ಎಂಥ ದುರಂತ ನೋಡಿ, ಜಗತ್ತಿನಲ್ಲಿ ನಾವು ದೊಡ್ಡ ವಸ್ತುವಿನ ಬಗ್ಗೆ ಭಕ್ತಿ ಗೌರವ ತೋರಿಸ್ತೇವೆ. ಎಲ್ಲ ದೊಡ್ಡ ವಸ್ತುಗಳು ಯಾರ ಮುಂದೆ ಸಣ್ಣ ವಸ್ತುಗಳು ಅಂಥ ಎಲ್ಲಕ್ಕಿಂತ ದೊಡ್ಡ ವಸ್ತುವಿನ ಬಗ್ಗೆ ಭಕ್ತಿ ಬರಲಿಲ್ಲ ಅಂದ್ರೆ ನಮ್ಮ ಜ್ಞಾನದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಅದು ಎಲ್ಲಕ್ಕಿಂತ ದೊಡ್ಡದು ಅಂತ ಮನವರಿಕೆ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಆ ಶಬ್ದ ಬಳಸ್ತಾರೆ ಪರಾವರ. ಎಲ್ಲ ದೊಡ್ಡ ವಸ್ತುಗಳು ಯಾರ ಮುಂದೆ ಸಣ್ಣ ವಸ್ತುಗಳು ಅವರ ಮೇಲೆ ಭಕ್ತಿ ಬರಲಿಲ್ಲ ಅಂತಾದ್ರೆ ನಮ್ಮ ಜ್ಞಾನ ಇಂಪರ್ಫೆಕ್ಟ್ ಅಂತ ಅರ್ಥ. ನಮಗೆ ನಮ್ಮ ಮೇಲೆ ಭಕ್ತಿ ಬಂತು, ಭಗವಂತನ ಮೇಲೆ ಬರಲಿಲ್ಲ. ಹಾಗಾದ್ರೆ ನಮಗೆ ಸರಿಯಾದಂತಹ ಭಗವಂತನ ಅರಿವೇ ಬರಲಿಲ್ಲ ಅಂತ. ವಿಶ್ವೇಶ್ವರೇ, ಅವನು ಇಡೀ ವಿಶ್ವಕ್ಕೆ ಸ್ವಾಮಿ. ವಿಶ್ವ ಅಂತಂದ್ರೆ ಜಗತ್ತು ಅಂತ ಒಂದರ್ಥ, ಯೂನಿವರ್ಸ್. ಇನ್ನೊಂದರ್ಥ ಜೀವ, ವಿಶತಿ, ದೇಹದೊಳಗೆ ಪ್ರವೇಶ ಮಾಡುವವ ಜೀವ. ಎಲ್ಲ ಜೀವಗಳಿಗೂ ಅವನು ಅಂತರ್ಯಾಮಿಯಾಗಿ ಸ್ವಾಮಿಯಾಗಿರತಕ್ಕವ. ಜೀವಗಳಲ್ಲಿ ಸರ್ವಶ್ರೇಷ್ಠ ಜೀವನಾಗಿರತಕ್ಕ, ಜೀವಕಲೆಯ ಅಭಿಮಾನಿಯಾಗಿರತಕ್ಕಂಥ ವಾಯುದೇವರಿಗೂ ವಿಶ್ವ ಅಂತ ಹೆಸರು. ವಿಶ್ವೋ ವಾಯು ಸಮುದ್ರಿಷ್ಟ ಅಂತ ಕೋಶ. ಅದರಿಂದ ವಿಶ್ವೇಶ್ವರ ಅಂದ್ರೆ ಬ್ರಹ್ಮವಾಯುಗಳಿಗೂ ನಿಯಾಮಕನಾಗಿರತಕ್ಕವ. ಮತ್ತವನ ಈಶ್ವರ ಸರ್ವಸಮರ್ಥ. ಅಂಥವನಲ್ಲಿ ಕೂಡ ನಜಾಯತೆ ಭಕ್ತಿ ಯೋಗ, ನಮಗೆ ಭಕ್ತಿ ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ ಅಂದ್ರೆ ಧ್ಯಾನ ಮಾಡಿದಾಗ ಕಣ್ಣು ಮುಚ್ಚಿದಾಗ ಏನೂ ಕಾಣುವುದಿಲ್ಲ. ಕಾಣುವುದಿಲ್ಲ ಅಂತಲ್ಲ, ಏನೇನೋ ಕಾಣುತ್ತ. ನಾವು ನಮ್ಮ ಅಹಂಕಾರದಿಂದ ಏನನ್ನ ಒಳಗೆ ತುಂಬಿಸಿಕೊಂಡಿದ್ದೇವೆ ಅದೆಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಹೊರಟು ಭಗವಂತ ಒಬ್ಬ ಕಾಣೋದು. ವಿಶ್ವೇಶ್ವರೇ ದ್ರಷ್ಟರಿ ನಜಾಯತೆ ಭಕ್ತಿ ಯೋಗ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಮೊದಲು ಹೇಳಿದ್ದನು, ತಾವತ್ ಸ್ಥವಿಷ್ಠ ಸ್ಥವಿಷ್ಠಂ ಪುರುಷಸ್ಯ ರೂಪಂ. ಅಲ್ಲಿ ತನಕ ಭಗವಂತನ ಸ್ಥವಿಷ್ಠಂ ಪುರುಷಸ್ಯ ರೂಪಂ ಕ್ರಿಯಾವಸಾನೆ ಪ್ರಯತ ಸ್ಮರೇತ. ಅಲ್ಲಿ ತನಕ ನೀನು ಬಾಹ್ಯ ಕ್ರಿಯೆಗಳಿಂದ ಅರ್ಚನೆ ಮಾಡ್ತಾ ಇರು, ಒಳಗಿನಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಮಾನಸ ಪೂಜೆ, ಮಾನಸ ಯಜ್ಞ ಸಾಧ್ಯ ಆಗಲಿಲ್ಲ. ಆಗ ಬಾಹ್ಯ ಕ್ರಿಯೆಯನ್ನು ಬಿಡಬೇಡ, ಬಾಹ್ಯದಲ್ಲಿ ಮಾಡತಕ್ಕಂಥ ಅನುಷ್ಠಾನಗಳನ್ನು ಬಿಡಬೇಡ. ಅದನ್ನು ಮಾಡ್ತಾ ಇರು. ಮಾಡ್ತಾ ಮಾಡ್ತಾ ದೇಹವನ್ನು ದಂಡನೆ ಒಳಪಡಿಸು, ಭಗವಂತನ ಆರಾಧನೆಗೋಸ್ಕರ ಈ ದೇಹವನ್ನು ದಂಡಿಸು. ಆಗ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ಪರಿಣಾಮ ಆಗುತ್ತೆ, ಅಹಂಕಾರ ಕಮ್ಮಿ ಆಗುತ್ತೆ. ಆವಾಗ ಮತ್ತೆ ಮನಸ್ಸ ಪ್ರಯತ ಸ್ಮರೇತ, ಕಷ್ಟಪಟ್ಟಾದರೂ ಪ್ರಯತ್ನ ಪೂರ್ವಕವಾಗಿಯಾದರೂ ಸ್ಥವಿಷ್ಠ ಪುರುಷಸ್ಯ ರೂಪವನ್ನು ಸ್ಮರೇತ. ಇಂದು ಹೇಳಿದೆವಲ್ಲ, ನಿನಗೆ ಏನು ಕಾಣುತ್ತೋ ಆ ವಿಶ್ವವನ್ನೇ ನೋಡು, ಭಗವಂತನ ಸ್ಥೂಲ ಪ್ರತೀಕ. ಆ ಪ್ರಪಂಚವನ್ನೇ ನೋಡು, ಪ್ರಪಂಚದ ಒಳಗೆ ಭಗವಂತ ತುಂಬಿದ್ದಾನೆ ಅಂತ ಅನುಸಂಧಾನ ಮಾಡು. ಹಾಗಾದ್ರೆ ನಮಗೆ ಗಾಯತ್ರಿ ಧ್ಯಾನ ಹೀಗೆ ಆಯ್ತು. ನಾನು ಅದನ್ನೇ ಎಲ್ಲಕ್ಕೂ ಅವರು ಸ್ಥವಿಷ್ಠ ರೂಪ ಅಂದಾಗ ಗಾಯತ್ರಿಯಲ್ಲಿ ಸಮನ್ವಯ ಮಾಡಿ ಮೊನ್ನೆ ಎಂದು ಹೇಳ್ತಾ ಇದ್ದೇನೆ. ಭಗವಂತನನ್ನು ಗಾಯತ್ರಿ ಸೂರ್ಯಮಂಡಲದಲ್ಲಿ ಕಾಣಬೇಕು. ಅದು ಕಣ್ಣು ಮುಚ್ಚಿದಾಗ ಭಗವಂತ ಸೂರ್ಯಮಂಡಲದಲ್ಲಿ ಕಾಣಲಿಲ್ಲ ಅಂದ್ರೆ ಸೂರ್ಯಮಂಡಲವನ್ನು ಕಾಣು, ಅದರೊಳಗೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡು. ಹೀಗೆ ಮಾಡಿಕೊಂಡು ಬಾಹ್ಯ ಕ್ರಿಯೆಗಳನ್ನು ಮಾಡತಕ್ಕಂಥ ಬಾಹ್ಯ ಪೂಜೆ ಏನಿದೆ ಅದನ್ನು ಮಾಡು, ನಿರಂತರ ಮಾಡು. ಅಂತರಂಗದ ಪೂಜೆಗೆ ನೀನು ಅಂತರಂಗದ ಪೂಜೆಯಲ್ಲಿ ಕಾಣಿಸಿಕೋ ಕಾಣಿಸಿಕೋ ಅಂತ ಪ್ರಾರ್ಥನೆ ಮಾಡು. ಅವರ ಪ್ರತೀಕವನ್ನು ನೋಡು, ಪ್ರತೀಕದೊಳಗೆ ಭಗವಂತ ಇದ್ದಾನೆ. ನಾವು ಪೂಜೆಯಲ್ಲಾದ್ರೂ ಅಷ್ಟೇ ಅಲ್ವ, ಪ್ರತೀಕವನ್ನು ನೋಡ್ತೇವೆ. ಎದುರುಗಡೆ ಒಂದು ಪ್ರತಿಮೆ, ಪ್ರತಿಮೆಯೊಳಗೆ ಭಗವಂತ ಇದ್ದಾನೆ ಅಂತ ಆವಾಹನೆ ಮಾಡಿ, ಭಗವಂತ ಮಹತ್ವಗಳು ಧ್ಯಾನ ಆವಾಹ ಆಗಿ ಅಂತ ಅದರೊಳಗೆ ಆವಾಹನೆ ಮಾಡಿ ಅಲ್ಲಿದ್ದಾನೆ ಅಂತ ಅನುಸಂಧಾನ. ನಾವು ಪ್ರತಿಮೆ ಮಾತ್ರ ಕಾಣು, ಪ್ರತಿಮೆ ಒಳಗಿನಂತೆ ಭಗವಂತ ಕಾಣೋದಿಲ್ಲ. ಹಾಗೆಯೇ ಭಗವಂತನ ಪ್ರತೀಕವನ್ನು ನೋಡು, ಪ್ರತೀಕದೊಳಗೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ. ತಾವತ್ ಸ್ಥವಿಷ್ಠಂ
ಪುರುಷ ಸ್ವರೂಪ ಕ್ರಿಯಾವಸಾನೆ ಪ್ರಯತ ಸ್ಮರೇತ ಹಾಗೆ ಅನುಸಂಧಾನ ಮಾಡ್ತಾ ಎಲ್ಲ ನಿನ್ನ ಅಧ್ಯಾತ್ಮದ ಅನುಷ್ಠಾನಗಳನ್ನ ಆಚರಣೆಗಳನ್ನ ಮಾಡು ಪ್ರತಿಯೊಂದು ಆಚರಣೆಯ ಕೊನೆಯಲ್ಲಿ ಅದರ ಒಳಗಿರ್ತಕ್ಕ ಭಗವಂತನಾದ ನೆನಪು ಮಾಡಿ ನಾನು ಪೂಜೆ ಮಾಡಿದ್ದೆ ಈ ಪ್ರತಿಮೆಯಲ್ಲ ಪ್ರತಿಮೆಯ ಒಳಗಿರ್ತಕ್ಕ ಭಗವಂತನಿಗೆ ನಾನು ಧ್ಯಾನ ಮಾಡಿದ್ದು ಸೂರ್ಯಮಂಡಲವನ್ನಲ್ಲ ಸೂರ್ಯಮಂಡಲದ ಒಳಗಿರ್ತಕ್ಕ ಭಗವಂತನ ಹೀಗೆ ಪ್ರತಿಯೊಂದು ಕ್ರಿಯೆ ಮಾಡುವಾಗ ಕ್ರಿಯೆಯ ಕೊನೆಯಲ್ಲಿ ಅಂತ ನಮ್ಮಲ್ಲಿ ನಡೆಯಲ್ವ ನಾವೆಲ್ಲ ಕ್ರಿಯೆ ಮಾಡಿದ ಮೇಲೆ ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಇದೇ ಕ್ರಿಯಾವಸಾನೆ ಪ್ರಯತ ಸ್ಮರೆಯುತ್ತ ಅಂತ ಎಲ್ಲರ ಒಳಗೂ ತುಂಬಿರತಕ್ಕಂತಹ ಭಗವಂತನಿಗೆ ಇದು ಅರ್ಪಿತವಾಗಲಿ ಅವನು ಪ್ರಸನ್ನನಾಗಲಿ ಕೊನೆಗೆ ಇಷ್ಟಾದರೂ ಮಾಡುವಂತ ಕಾರ್ಯ ಮಾಡತಕ್ಕ ಕ್ರಿಯೆಯ ಉದ್ದಕ್ಕೂ ಒಳಗಿರ್ತಕ್ಕಂತಹ ಭಗವಂತನನ್ನ ಅನುಸಂಧಾನ ಮಾಡುವುದು ಅಸಾಧ್ಯವಾದಾಗ ಪ್ರತೀಕದ ಮುಖದಿಂದ ಎಲ್ಲ ಕ್ರಿಯೆಗಳನ್ನು ಮಾಡು ಕೊನೆಗೆ ಆ ಪ್ರತೀಕದ ಒಳಗಿರ್ತಕ್ಕ ಭಗವಂತನಿಗೆ ಅರ್ಪಣೆ ಮಾಡು ಕ್ರಿಯಾವಸಾನೆ ಪ್ರಯತ್ನ ಸ್ಮರೇತ